ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಶಿವರಾಜು, ನೀನೇನಾದ್ರು ಸಂಜಿನ ಕತ್ತಿಗೆ 3 ಗಂಟೆ ಹಾಕಿದ್ರೆ ಈ ಊರಿಗೆ 1 ತೊಟ್ಟು ಮಳೆ ಬೀಳೋದಿಲ್ಲ, ಭೂಮಿ ಬರಡಾಗತ್ತೆ, ದೇವ್ರ ಕಲ್ಲಾಗೋಗ್ತಾನೆ. ಈ ಪಾಪಿ ಜ್ಯೋತಿ ನಿನ್ ಮೇಲೂ ಸಂಜಿನ್ ಮೇಲೂ ಇಲ್ಲದ ಆಪಾದನೆ ಹೊರಿಸಿದಾಳೆ ಅಂತ ನನಗೆ ಊರ್ನವ್ರಿಗಷ್ಟೇ ಅಲ್ಲಪ್ಪ, ಅವಳ ಮನಸ್ಸಾಕ್ಷಿಗೂ ಗೊತ್ತು. ಅವಳ ಮನಸ್ಸಲ್ಲಿ ಏನೋ ಸಂಚಿಟ್ಕೊಂಡು ಈ ರೀತಿ ಮಾಡ್ತಿದ್ದಾಳೆ. ದಯವಿಟ್ಟು ಅವಳನ್ನ ಕ್ಷಮಿಸ್ಬಿಡಪ್ಪ. ಕಲ್ಲಾಗಿರೋ ನನ್ನ ಮಗಳ ಮನಸ್ಸನ್ನ ಕ್ಷಮಿಸಿ ಒಪ್ಕೊಳ್ಳೋದು ನಿನ್ನಿಂದ ಮಾತ್ರ ಸಾಧ್ಯ ಶಿವರಾಜು. ಅವಳು ಮಾತಿಗೆ ನೀ ದುಡುಕಿ ತಪ್ಪು ನಿರ್ಧಾರ ತಗೋಬೇಡ ಶಿವರಾಜು, ಬೇಕಿದ್ರೆ ನೀನ್ ಕಾಲಿಗೆ ಬೀಳ್ತೀನಿ ಶಿವರಾಜು. ಏನ್ ಮಾಡ್ತಾ ಇದ್ದೀರಾ ಮಾವಯ್ಯ? ಶಿವರಾಜು, ನನ್ನ ಮಗಳ ಜೀವನ ಹಾಳಾಗುತ್ತೆ, ನನ್ನ ಮಗಳ ಕತ್ತಲಿರೋ ತಾಳಿ ಕಳಿಸ್ಬಿಡೋ ಹಾಗೆ ನೀನ್ ಮಾಡಬೇಡ ಶಿವರಾಜು. ಅವಳಿಗೆ ಅರ್ಥ ಆಗ್ಬೇಕಲ್ಲ ಮಾವಯ್ಯ, ಒಂದು ತಾಳಿಯಿಂದ ಬಂದಿರೋ ಸಮಸ್ಯೆ ಇನ್ನೊಂದು ತಾಳಿಯಿಂದ ಬಗೆಹರಿಯತ್ತೆ. ಇದನ್ನ ನನಗೆ ಕಾಲ ಅರ್ಥ ಮಾಡಿಸಿರೋದು, ನಿಮಗೂ ಹೋಗ್ತಾ ಹೋಗ್ತಾ ಕಾಲನೇ ಅರ್ಥ ಮಾಡಿಸತ್ತೆ. ಶಿವರಾಜು, ಏನ್ ಮಾತಾಡ್ತಿದ್ಯಾ ನೀನು? ಅಲ್ಲಪ್ಪ, ನಾನು ನಿನ್ ಮೇಲೆ ಇಟ್ಟಿರೋ ವಾತ್ಸಲ್ಯ ಮುಖ್ಯ ಅಂತ ಅನ್ನಿಸ್ತಾ ಇಲ್ವಾ ನಿಂಗೆ? ನಿಮ್ ವಾತ್ಸಲ್ಯಕ್ಕೋಸ್ಕರ ನಮ್ಮ ಅಣ್ಣ ಜೀವನ ಪೂರ್ತಿ ನಿಮ್ ಮಗಳ ಕಾಲ್ ಕೆಳಗ್ ಬಿದ್ದು ಅವಮಾನ ಮಾಡಿಸ್ಕೊಂಡೇ ಇರ್ಬೇಕಾ? ಇಲ್ಲ ತುಳಸಿ, ನಮ್ ಶಿವರಾಜು ಇಂದ ಮಾತ್ರ ಇಂತ ಅವಮಾನನೆಲ್ಲ ಮೆಟ್ಟಿ ಅವಳನ್ನ ಸರಿ ಮಾಡೋದಕ್ಕೆ ಸಾಧ್ಯ. ಅದೆಲ್ಲ ಸಾಧ್ಯನೇ ಇಲ್ಲ ಮಾವ, ದಯವಿಟ್ಟು ನಮ್ಮ ಅಣ್ಣನ ಬಿಟ್ಬಿಡಿ. ಶಿವರಾಜು, ನೀ ನನಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡಪ್ಪ, ಆದ್ರೆ ನನ್ನ ಮಗಳಿಗೆ ಶಿಕ್ಷೆ ಕೊಡಬೇಡ. ನನಗೋಸ್ಕರ ಯಾರ್ಯಾರ ಹತ್ರನೋ ಅಲ್ಗಿಂಜೋ ಅವಶ್ಯಕತೆ ಇಲ್ಲ. ಏಯ್, ಮಾತಾಡದೆ ಸುಮ್ಮನೆ ನಿಂತ್ಕೋ, ಇಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. ಈಶ್ವರಪ್ಪ, ನೀವು ಸ್ವಲ್ಪ ಸುಮ್ಮನೆ ಇರಿ. ಹೇಗ್ ತಾನೇ ಸುಮ್ಮನೆ ಇರ್ಲಿ ಗೌಡ್ರೆ, ನನ್ನ ಮಗಳು ತನ್ನ ತಲೆ ಮೇಲೆ ತಾನೇ ಚಪ್ಪಡಿ ಕಲ್ಲು ಎಳ್ಕೋತಾ ಇದ್ದಾಳೆ. ಒಂದ್ ವೇಳೆ ಈ ಸಂಬಂಧ ಏನಾದ್ರು ಕಡ್ದೋದ್ರೆ ಅವಳನ್ನು ಸಾಯಿಸಿ ನಾನು ಇಲ್ಲೇ ಸತ್ತೋಗ್ತೀನಿ. ಮವಯ್ಯ, ಏನ್ ಮಾತಾಡ್ತಿದ್ದೀರಾ? ಶಿವರಾಜು, ನಮ್ಮ ಅತ್ತೆ ನನ್ಗೆ ಬುದ್ಧಿ ಹೇಳ್ತಾವಳೆ ಅಂತ ನೀನ್ ತಪ್ಪು ತಿಳ್ಕೋಬೇಡ. ನಮ್ಮ ಅಣ್ಣನ ಮಗ, ನನಗೂ ಮಗ ಇದ್ದಂಗೆ. ನಿನ್ ಮಾತ್ಗೆ ಇಡೀ ಊರೇ ಕಟ್ಬಿದ್ದು ನಿಂತ್ಕೋಬೇಕೆ ಹೊರ್ತು ಎಲ್ರು ಮಾತ್ಕೂ ನೀನ್ ಕಟ್ಬಿದ್ದು ನಿಂತ್ಕೊಳ್ಳೋದನ್ನ ನನ್ ಕೈಲಿ ನೋಡಕ್ ಆಗೋದಿಲ್ಲ ಕಣಪ್ಪ. ನಿನ್ ತಂಗಿ ನಿನ್ ಕಷ್ಟನೆಲ್ಲ ನೋಡಕ್ಕಾಗದೆ ನೀನ್ ಸಂತೋಷವಾಗಿರ್ಲಿ ಅಂತ ಈ ಸಂಧಿನ ಜೊತೆ ಮದುವೆ ಮಾಡ್ಕೊಳಕ್ ಹೇಳ್ತಿದ್ದಾಳೆ. ಆದ್ರೆ ಯೋಚನೆ ಮಾಡಿ ನೋಡು, ನೀನ್ ಸಂಧಿನ ಮದುವೆ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತಾ? ಇಲ್ಲ ಶಿವರಾಜು, ಇನ್ನ ಬೆಳೆದು ದೊಡ್ಡದಾಯ್ತದೆ. ಆಮೇಲೆ ಜೀವನ ಪೂರ್ತಿ ನೀನು ಸಂಧ್ಯಾ ನೆಮ್ಮದಿಯಾಗಿ ಬಾಳಕ್ಕೂ ಆಗೋದಿಲ್ಲ. ನಿಮ್ಮ ಮಾವ ಜೀವನ ಪೂರ್ತಿ ಅಳೋಂಗ್ ಮಾಡಿ ನೀನು ನಗ್ನಗ್ತ ಜೀವನ ಮಾಡಕ್ಕಾಯ್ತದ? ಖಂಡಿತ ಆಗಕ್ಕಿಲ್ಲ. ನೀನು ಸಂಧಿನ ಮದುವೆ ಆಗ್ಬಿಟ್ರೆ ಸಮಸ್ಯೆ ಇನ್ನೂ ದೊಡ್ಡದಾಯ್ತದೆ ಶಿವರಾಜು. ನಾನು ತುಳಸಿ ಹಂಗೆ ನೀನ್ ಚೆನ್ನಾಗಿರ್ಲಿ ಅಂತ ಅನ್ಕೊಳ್ಳೋಳು. ಅವಳು ಅವಳು ವಯಸ್ಸಿಗೆ ಅವಳು ಅನುಭವದಲ್ಲಿ ಹೇಳ್ತಾವಳೆ, ನಾನು ನನ್ನ ವಯಸ್ಸಿಗೆ ನನ್ನ ಅನುಭವದಲ್ಲಿ ಹೇಳ್ತಾವನಿ. ನನ್ನ ಪ್ರಕಾರ ಈ ಸಮಸ್ಯೆನ ಸರಿ ಮಾಡಬೇಕು ಅಂದ್ರೆ ಜ್ಯೋತಿ ಮನಸ್ಸನ್ನ ಬದಲಾಯಿಸಿದ್ರೆ ಸಾಕು, ಅದನ್ ಬಿಟ್ಟು ನೀನ್ ಬೇರೆ ಏನ್ ಮಾಡಿದ್ರು ತಪ್ಪಾಯ್ತದೆ. ತುಳಸಿ, ಸಂಧ್ಯಾ, ನಿಮ್ಮಿಬ್ರಿಗೂ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇತ್ತಾ? ಅರ್ಥ ಆಯ್ತು ಅತ್ತೆ. ನೋಡಿ ಗೌಡ್ರೆ, ಸಂಧ್ಯಾ ತಾಳಿ ಮಡಿಕೊಳ್ಳೋದು ಬಿಡೋದು ಅದು ಅವಳು ಇಷ್ಟ, ಅದರಿಂದ ಯಾರಿಗೂ ಏನು ತೊಂದರೆನೇ ಆಗ್ತಿಲ್ಲ ಅಂತ ಗೊತ್ತಿದ್ದು ಅದನ್ನ ತಗ್ಸೋದೆ ಸರಿ ಅಂತ ಹೇಳೋ ಹಕ್ಕು ಈ ಪಂಚಾಯತಿಗೆ ಏನಿದೆ ಯೋಳಿ? ದಯವಿಟ್ಟು ಎಲ್ಲ ತರ ಯೋಚನೆ ಮಾಡಿ ಒಂದು ಸರಿಯಾದ ತೀರ್ಪು ಕೊಡಿ. ಸರಿಯಾದ ತೀರ್ಪು ಕೊಡ್ಬೇಕಾ? ಹಾಗಿದ್ರೆ ಮೊದಲು ಕೊಟ್ಟ ತೀರ್ಪು. ಜ್ಯೋತಿ, ನೀನು ಸ್ವಲ್ಪ ಸುಮ್ಮನೆ ಇರಮ್ಮ. ನಾನು ತೀರ್ಪು ಕೊಟ್ಟ ಮೇಲೆ
ಅವ್ರವ್ರ ಮನಸ್ಸಲ್ಲಿ ಏನೇನಿರುತ್ತೆ ಅನ್ನೋದನ್ನೆಲ್ಲ ಹೊರಗಡೆ ಹೇಳಿದ್ದಾರೆ. ಇವ್ರ ಮಾತುಗಳನ್ನೆಲ್ಲ ಕೇಳಿದ್ಮೇಲೆ ನನ್ನ ತೀರ್ಪನ್ನ ಬದಲಾಯಿಸಬೇಕು ಅಂತ ನಾನು ಅನ್ಕೊಂತಾ ಇದ್ದೀನಿ. ಶಿವಣ್ಣಂಗೂ ಸಂಧ್ಯಂಗೂ ಸಂಬಂಧ ಇದೆ ಅಂತ ಈ ಜ್ಯೋತಿ ಪಂಚಾಯತ್ಗೆ ದೂರು ಕೊಟ್ಟಿದ್ರು. ಆದ್ರೆ ಅದಕ್ಕೆ ಯಾವುದೇ ಆಧಾರಗಳಿಲ್ಲ ಅಂತ ನಮಗ್ ಗೊತ್ತಾಗಿದೆ. ಯಾವುದೋ ಹಳೆ ದ್ವೇಷ ಇಟ್ಕೊಂಡು ಈ ಜ್ಯೋತಿ ಸಂಧ್ಯಾ ಮೇಲೆ ಆಪಾದನೆ ಮಾಡ್ತಿದ್ದಾಳೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಸಂಧ್ಯಾ ಸರ್ಕಾರಿ ಅಧಿಕಾರಿ, ತಹಶೀಲ್ದಾರ್, ಅವ್ರಿಗೆ ಅವ್ರದೇ ಆದ ಕಷ್ಟ ಇಷ್ಟಗಳೆಲ್ಲ ಇರುತ್ತೆ. ಇದಕ್ಕೆ ನಾವು ಯಾರು ತಲೆ ಹಾಕಬಾರ್ದು. ಅರ್ಥ ಆಯ್ತಾ? ಅಂಥದ್ರಲ್ಲಿ ನಾವು ತಾಳಿ ತೆಗಿಬೇಕು, ವರ್ಗಾವಣೆ ಮಾಡಿಕೊಂಡು ಊರು ಬಿಟ್ಟು ಹೋಗ್ಬೇಕು ಅಂತ ತೀರ್ಪು ಕೊಟ್ಟಿದ್ದು ತಪ್ಪಾಗಿದೆ. ಸಂಧ್ಯಾ ಅವರು ಅವ್ರ ಇಷ್ಟ ಬಂದ ರೀತಿಯಲ್ಲಿ ಸರ್ಕಾರಿ ಕೆಲಸನ ಮಾಡ್ಕೊಂಡು ಹೋಗ್ಲಿ, ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಜ್ಯೋತಿ ಮತ್ತು ಶಿವಣ್ಣನ ಸಂಸಾರದಲ್ಲಿ ಯಾವುದೇ ರೀತಿ ತೊಂದರೆ ಆಗದಂತೆ ನೋಡ್ಕೊಳ್ಳೋದು ನಿಮ್ಮ ಕರ್ತವ್ಯ. ಶಿವಣ್ಣ ಜ್ಯೋತಿ ಮಾಡಿದ ತಪ್ಪನ್ನು ಕ್ಷಮಿಸಿ ಮತ್ತೆ ಅವಳ ಜೊತೆ ಅನ್ಯೋನ್ಯವಾಗಿ ಗಂಡ ಹೆಂಡತಿ ತರ ಬಾಳ್ಕೊಂಡು ಹೋಗ್ಬೇಕು. ನೀನು ಅಷ್ಟೇ ನಮ್ಮ ಜ್ಯೋತಿ, ಈಗಾಗಿದ್ದನ್ನೆಲ್ಲ ಮರ್ತು ಬಿಡು. ನೀನು ಅಷ್ಟೇ ಇನ್ ಮುಂದೆ ಶಿವಣ್ಣನ ಜೊತೆ ಸಂಸಾರನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು. ಅಷ್ಟೇ ಅಲ್ಲ, ಈ ಜ್ಯೋತಿ ಏನಾದರೂ ಈ ಹಳೆ ದ್ವೇಷನ ಮನಸ್ಸಲ್ಲಿ ಇಟ್ಕೊಂಡು ಮುಂದೆ ಯಾವತ್ತಾದ್ರೂ ಸಂಧ್ಯಾ ಮೇಲಾಗಲಿ ಶಿವಣ್ಣನ ಮೇಲಾಗಲಿ ದೂರು ಕೊಟ್ರೆ ಪಂಚಾಯತಿಗೆ, ಅದು ಸುಳ್ಳು ಅಂತ ಸಾಬೀತಾದ್ರೆ ಜ್ಯೋತಿಗೆ ಕಠಿಣವಾದ ಶಿಕ್ಷೆ ಈ ಪಂಚಾಯತ್ಗೆ ಕೊಡುತ್ತೆ. ಇದು ಮನಸ್ಸಲ್ಲಿ ಇರಲಮ್ಮ. ನೋಡಮ್ಮ ಜ್ಯೋತಿ, ಇನ್ನು ಮುಂದೆ ನಿನ್ನ ಜೀವನನ ಕಾಪಾಡ್ಕೊಳ್ಳೋದು ನಿನ್ನ ಕೈಯಲ್ಲೇ ಇದೆ. ರಾಮ್, ಗೌಡ್ರೆ ಒಳ್ಳೆ ತೀರ್ಪು ಕೊಟ್ರಿ. ಇರ್ಲಿ, ಇಲ್ಲಿಗೆ ಪಂಚಾಯತ್ಗೆ ಮುಗೀತು, ಎಲ್ಲರೂ ದಯವಿಟ್ಟು ಮನೆಗೆ ಹೋಗ್ಬೋದು. ನಮಸ್ಕಾರ. ಬರ್ತೀನಿ ಶಿವಣ್ಣ. ಪಂಚಾಯತಿಲಿ ನಿಮ್ ಪರವಾಗಿ ತೀರ್ಪು ಸಿಕ್ತು ಅಂತ ಜಾಸ್ತಿ ಖುಷಿ ಪಡ್ಬೇಡಿ. ನನ್ ಜೀವನ ನೋಡ್ಕೊಳಕ್ ನನಗ್ ಚೆನ್ನಾಗ್ ಬರತ್ತೆ. ಇಲ್ಲಿವರೆಗೂ ನೀವು ಪಟ್ಟಿದ್ದು ಕಷ್ಟ ಅಲ್ಲ, ಇನ್ ಮೇಲ್ ಶುರುವಾಗತ್ತೆ ನಿಮ್ ಕಷ್ಟದ ಪರಂಪರೆ. ಇದಕ್ಕಿನ್ನ 100 ರಷ್ಟು ಕಷ್ಟ ಅನುಭವಿಸ್ತೀರಾ, ನೋಡ್ತಾ ಇರಿ.